ಆನೇಕಲ್ ತಾಲೂಕಿನ ಹೆಬ್ಗೋಡಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಸಿಂಗೇನ ಅಗ್ರಹಾರ ಗ್ರಾಮದ ಬಳಿ ಕಳೆದ ರಾತ್ರಿ ಕುಡಿತ ಮತ್ತಿನಲ್ಲಿ ನಡೆಯಿತು ಡಬಲ್ ಮರ್ಡರ್. ಎಣ್ಣೆ ಪಾರ್ಟಿ ಮಾಡಿದ ಬಳಿಕ ಮಾರಕಾಸ್ತ್ರಗಳಿಂದ ಕೊಲೆ ಮಾಡಿರುವ ಆರೋಪಿಗಳು. ಎಣ್ಣೆ ಪಾರ್ಟಿಗೆ ಬಂದಿದ್ದ ಸ್ನೇಹಿತರಿಂದಲೇ ಕೊಲೆ ನಡೆದಿರುವ ಶಂಕೆ ವ್ಯಕ್ತವಾಗಿದ್ದು, ಶವ ಬಿದ್ದಿರುವ ಜಾಗದಲ್ಲಿ ಮದ್ಯದ ಬಾಟಲ್ಗಳು ಮತ್ತು ದೊಣ್ಣೆ ದೊರೆತಿದ್ದು, ಕೊಲೆಯಾಗಿರುವ ವ್ಯಕ್ತಿಗಳು ಮೇಲ್ನೋಟಕ್ಕೆ ಬೇರೆ ರಾಜ್ಯದ ಕೂಲಿ ಕಾರ್ಮಿಕರು ಎನ್ನಲಾಗಿದ್ದು, ಎಷ್ಟು ಜನ ಪಾರ್ಟಿ ಮಾಡಿದ್ದರು, ಯಾರು ಕೊಲೆ ಮಾಡಿದ್ದರು ಎಂಬುದನ್ನು ತನಿಖೆಯಿಂದ ತಿಳಿಯಲಿದೆ ಎಂದು ಕೇಂದ್ರ ವಲಯ ಐಜಿಪಿ ಚಂದ್ರಶೇಖರ್ ತಿಳಿಸಿದ್ರು. ಇನ್ನು ಸ್ಥಳದಲ್ಲಿ ಎಸ್ಪಿ ವಂಶಿ ಕೃಷ್ಣ, ಅಡಿಷನಲ್ ಎಸ್ಪಿ ಲಕ್ಷ್ಮೀ ಗಣೇಶ್ ಮತ್ತು ಪೊಲೀಸರು ಹಾಜರಿದ್ದರು. ಹೆಬ್ಗೋಡಿ ಜ್ಯೂರಿಸ್ಡಿಕ್ಷನ್ನಲ್ಲಿ ನಿನ್ನೆ ರಾತ್ರಿ ಇಬ್ಬರು ಮೇಲೆ ಒಂದು ಹಲ್ಲೆ ಆಗಿದೆ. ಅವರು ಮೃತಪಟ್ಟಿದ್ದಾರೆ. ಇನ್ನೂ ಐಡೆಂಟಿಫಿಕೇಷನ್ ನಡೀತಾ ಇದೆ ಯಾರು ಅಂತ. ಅದಕ್ಕೆ ಏನೋ ಪಾರ್ಟಿ ಮಾಡಿಕೊಂಡು ಏನೋ ಗಲಾಟೆ ಆಗಿದ್ದಂಗೆ ಅನ್ನಿಸ್ತಾ ಇದೆ ಸದ್ಯಕ್ಕೆ. ಪ್ರಿಲಿಮಿನರಿ ಇವರಲ್ಲಿ ನಮ್ಮ ತಂಡಗಳು, ಮೂರು ತಂಡಗಳು ರಚಿಸಿ ನಮ್ಮ ಎಸ್ಪಿ ವಂಶಿಕೃಷ್ಣ ಅವರು, ಅಡಿಷನಲ್ ಎಸ್ಪಿ ಲಕ್ಷ್ಮೀ ಗಣೇಶ್, ಆಮೇಲೆ ನಮ್ಮ DSP ಅವರು, ಇನ್ಸ್ಪೆಕ್ಟರ್ ಅವರೆಲ್ಲ ಇದರಲ್ಲಿ ತತ್ತ ಕಾರ್ಯ ಮಾಡ್ತಾ ಇದ್ದಾರೆ. ಇದರಲ್ಲಿ ಶೀಘ್ರವೇ ನಾವು ಯಾರು ಇದಕ್ಕೆ ಯಾರು ಅಕ್ಯೂಸ್ಡು ಅವನ್ನ ಇಟ್ಕೊಂಡು ಅರೆಸ್ಟ್ ಮಾಡ್ತೀವಿ. ಮೇಲ್ನೋಟಿಗೆ ಮೈಗ್ರೇಟ್ಸ್ ಅಂತ ಈ ಕಡೆ ಎಲ್ಲನೂ ಈ ಸ್ಕ್ರಾಪ್ ಎಲ್ಲ ಬಿದ್ದಿರೋದು ನೋಡ್ತಾ ಇದ್ರೆ ಐಡೆಂಟಿಫೈ ಆಗಿದ ನಂತರ ನಾವು ಹೇಳಬೇಕು. ವಿ ಕೆನಾಟ್ ಗೋ ಬೈ ಸರ್ಮೈಸಸ್ ಆ್ಯಂಡ್ ಗೆಸಸ್ ಥರ ಅನ್ನಿಸ್ತಾ ಇದೆ. ಬಟ್ ಎಲ್ಲ ಗೊತ್ತಾಗ್ಬಿಡ್ತದೆ ವಿತ್ ಇನ್ ಅನದರ್ 3-4 hours. ಸರ್, ಪೊಲೀಸ್ ಆರ್ ದೇರ್. ಕೊಲೆ ಆದ ನಂತರ ಭಾಳಷ್ಟು ಜನ ಊರೂರೆಲ್ಲ ನೋಡ್ಕೊಂಡು ಹೋಗ್ತಾರೆ, ಆದರೆ ಪೊಲೀಸರಿಗೆ ಭಾಳಷ್ಟು ಬೇಗ ಗೊತ್ತಾಗಂಗಿಲ್ಲ. ನೋಡಿ, ನಮ್ಮ ಸಮಾಜದಲ್ಲಿ ಇಂಥದ್ದೇನಾದರೂ ರಿಪೋರ್ಟ್ ಮಾಡಿಬಿಟ್ರೆ ಅವ್ರಿಗೇನಾದರೂ ಪ್ರಾಬ್ಲಮ್ ಆಗುತ್ತಾ ಅಂತ ಒಂದು ಭಯ ಇರುತ್ತೆ, ಸ್ವಾಭಾವಿಕ. ಬಟ್ ಈ ನಿಮ್ಮ ಮೂಲಕ ಏನು ಹೇಳಬೇಕಂದ್ರೆ, ಆ ಥರ ಏನೂ ಇಲ್ಲ. ಹೇಳಿದರೆ ಅವನ್ನ ಕರ್ಕೊಂಡು ಬಂದು ಕೂರಿಸೋದು ಆ ಥರ ಅದೆಲ್ಲ ಸಿನಿಮಾಲ್ಲಿ ಆಗುತ್ತೆ. ಮೂವಿಯಲ್ಲಿ ಯಾವನ ಹೇಳ್ತಾನೆ ಅವನು ಕರ್ಕೊಂಡು ಬಂದು ಕೂರಿಸೋದು, ಅವನ ಮೇಲೆ ಏನೋ ದಬ್ಬಾಳಿಕೆ ಮಾಡಿ ಆ ಥರ ಎಲ್ಲ ಆಗಲ್ಲ. ಇದೆಲ್ಲ ಇದು ಮೂವಿ ಆ್ಯಂಡ್ TV ಆ್ಯಂಡ್ ಇದು ಸಿನಿಮಾ ಪ್ರಭಾವದಿಂದ ಈ ಜನರು ಈ ಥರ ಹೆದರ್ಕೊಳ್ತಾರೆ. ಧೈರ್ಯವಾಗಿ ಫೋನ್ ಮಾಡಿದರೆ ನಮ್ಮ 112 ಇದೆ, ಏನು 112 ಫೋನ್ ಮಾಡಿದರೆ ಬರ್ತಾರೋ ಏನೋ, ಇನ್ಫಾರ್ಮೇಷನ್ ಹ್ಯಾಸ್ ಟು ಬಿ ಗಿವೆನ್. ಸೊ ಆ ಥರ ಏನು ಸ್ವಲ್ಪ ಭಯ ಇದೆ, ಅದನ್ನು ದೂರ ಮಾಡಬೇಕು. ನೀವೆಲ್ಲ ಸ್ವಲ್ಪ ಇದನ್ನು ಪ್ರಚಾರ ಮಾಡಿ ದೂರ ಮಾಡಬೇಕು. ಈ ಮೂವಿಯಲ್ಲಿ ತೋರಿಸ್ತಾರೆ ಕರ್ಕೊಂಡು ಬಂದು ಕೂರಿಸೋದು, ಅವನು ಯಾರು ಹೇಳ್ತಾನೋ ಅವನೇ ಇದು ಮಾಡಿ, ಆ ಥರ ಎಲ್ಲ ನಡೆಯಲ್ಲ. ಇದು ಶಾರ್ಪ್ ಎಡ್ಜ್ಡ್ ವೂಂಡ್ಸ್ ಇದೆ, ಆಮೇಲೆ ಯಾವುದು ದೊಣ್ಣೆಯಿಂದ ಹೊಡೆದಂಗೆ ಇದೆ ಅದರಲ್ಲಿ. ಸ್ಥಳೀಯರ ಉತ್ತರ ಭಾರತ ಮೂಲದವರು ಇಲ್ಲ, ಅದ್ರ ಬಗ್ಗೆ ನೀವೇ ಹೇಳಿದಿರಿ, ನಮಗೂ ಒಂದು ಐಡಿಯಾ ಇದೆ. ಬಟ್ ಅನ್ಲೆಸ್ ವಿ ಹ್ಯಾವ್ ಸರ್ಟನ್ಟಿ ನಾವು ಮಾತಾಡೋದು ಸರಿ ಇಲ್ಲ. ನೀವು ಹೇಳ್ತಾ ಇದ್ರಿ ನಮಗೆ ಗೊತ್ತಿದೆ, ಬಟ್ ಒಂದು ಸರ್ಟನ್ಟಿ ಅವನ ಹೆಸರು ಏನು ಅದು ಕಂಡು ಬಂದ ಮೇಲೆ ನಾವು ಹೇಳಿದರೆ ಕರೆಕ್ಟ್ ಇರುತ್ತೆ. ಸುಮ್ಮನೆ ಏನೋ ಗೆಸ್ ವರ್ಕ್ ಮೇಲೆ ಮಾತಾಡಿದರೆ ಸರಿಯಾಗಲ್ಲ. ದಿಸ್ ಕ್ಯಾನ್ ಬಿ ಯೂಸ್ಡ್ ಇನ್ ದ ಕೋರ್ಟ್ ವೆನ್ ಬೇರೆ ಯಾರಾವುದು ಆಗಿಬಿಟ್ರೆ ಆಮೇಲೆ ಕೋರ್ಟಲ್ಲಿ ಇದೇ ಯೂಸ್ ಮಾಡ್ತಾರೆ. ಇದು ಫಸ್ಟ್ ಹಿಂಗೆ ಹೇಳಿದರು ಆಮೇಲೆ ಏನೋ ಮಾಡಿ ಯಾರನ್ನೋ ಫಿಕ್ಸ್ ಮಾಡಿದರೂ ಹಂಗೆ ಆಗುತ್ತೆ. ಸೊ ಐ ವಿಲ್ ನಾಟ್ ಸೇ ಎನಿಥಿಂಗ್ ನೌ.